ನಿಜ. ಸಿದ್ದರಾಮಯ್ಯ ಹೇಳ್ತಿರೋದು ನೂರಕ್ಕೆ ನೂರು ದಡ್ಡ, ಆದರೆ ಸಿದ್ದರಾಮಯ್ಯನಷ್ಟು ಸುಳ್ಳುಗಾರ ಅಲ್ಲ. ಯಾಕೆ ಹೇಳಿ ಕೇಳ್ತೀನಿ ನಾನು, ಅಷ್ಟಕ್ಕೆ ನಿಲ್ಲಿಸಿಲ್ಲ ಅವರು. ಈಶ್ವರಪ್ಪ ವಿರೋಧ ಪಕ್ಷ ನಾಯಕ ಆದಂಥ ಸಂದರ್ಭದಲ್ಲಿ ಜಾತಿ ಜನಗಣತಿ ಇದ್ರ ಬಗ್ಗೆ ಬೇಗ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ರು. ಸತ್ಯ, ಮೊನ್ನೆ ತನಕನೂ ಬೇಗ ಬಿಡುಗಡೆ ಮಾಡುವಂತ ಒತ್ತಾಯ ಮಾಡ್ತಾ ಇದ್ದೆ. ಇವಾಗಿನ ಪರಿಸ್ಥಿತಿ ಏನು? 7 ವರ್ಷದ ಕೆಳಗೆ ವಿರೋಧ ಪಕ್ಷದ ನಾಯಕ ನಾನಾದಾಗ ವಿಧಾನ ಪರಿಷತ್ತಿಗೆ ಬಂದರು. ನಾನು, ಉಗ್ರಪ್ಪ, ಎಚ್ ಎಂ ರೇವಣ್ಣ ಪಕ್ಷಾತೀತವಾಗಿ ಈ ಕಾಂತರಾಜ್ ಅವರ ವರದಿ ಏನಾಗಿದೆ ಅಂತ ಕೇಳಿದಾಗ ಆಂಜನೇಯವರು ಸಂಪೂರ್ಣ ರೆಡಿಯಾಗೋಗಿದೆ, ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂದರು. ಮುಖ್ಯಮಂತ್ರಿ ಬಂದರು ಅವಾಗ, ಅಲ್ರಿ ನಿಮ್ಮ ಸಮಾಜ ಕಲ್ಯಾಣ ಸಚಿವರು ಇನ್ನೊಂದು ವಾರ ಅಂತಾರೆ, ಎಷ್ಟು ದಿನ ಬೇಕಿದ್ದಕ್ಕೆ? 160 ಕೋಟಿ ಖರ್ಚಾಗಿರೋದು ಬಡವ್ರ ದುಡ್ಡು, ಒಂದು ವಾರ ಅಂದೇನಪ್ಪ ಅಂತ ಆಂಜನೇಯ ಕೇಳಿದ್ರು. ಹ್ಞೂ ಅಂದರು ಅವರು, ಒಂದು ವಾರ ಅಲ್ಲ, 3 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ. ಆ 3 ದಿನ ಇನ್ನೂ ಬಂದಿಲ್ಲ. ಆಯಿತು, ಪ್ರತಿ ಬಾರಿ ಕೇಳ್ತಾ ಇದ್ದೆ ನಾನು, ಯಾವ ಬಿಡುಗಡೆ ಮಾಡ್ತೀರಿ, ಯಾವ ಬಿಡುಗಡೆ ಮಾಡ್ತೀರಿ, ಯಾವ ಬಿಡುಗಡೆ ಮಾಡ್ತೀರಿ ಅಂತ. ಇವಾಗ ನಾಳೆ 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 ಬಾ, ಗೋಡೆ ಮೇಲೆ ಬರ್ಬಿಟ್ಟಿದ್ದಾರೆ, ನಾಳೆ ಬಾ ಅಂತ. ಇರಲಿ, ಇದಾದ ನಂತರ ನಾವು ಸೋತ್ವಿ, ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಆಯಿತು. ಅವಾಗ ಮತ್ತೆ ಕೇಳಿದೆ ನಾನು, ಯಾವ ಬಿಡುಗಡೆ ಮಾಡ್ತೀರಿ ಅಂತ. ಅವಾಗ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಸಮ್ಮಿಶ್ರ ಸರ್ಕಾರದ ಅಧ್ಯಕ್ಷರು, ಅವರೇನು ಹೇಳ್ತಾರೆ, ನಾವು ತಯಾರಿದ್ದೀವಿ, ಕುಮಾರಸ್ವಾಮಿ ಒಪ್ತಾ ಇಲ್ಲ. ಈ ಚೇರ್ಮನ್ ತಾನೇ ಸಮ್ಮಿಶ್ರ ಸರ್ಕಾರದ್ದು, ಆ ಕುರ್ಚಿ ಬೇಕು. ಆ ಹಿಂದುಳಿದವರು ದಲಿತರು ಹೆಸರು ತಗೊಂಡು ನೀನೆಲ್ಲ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಅವ್ರಿಗೆ ನ್ಯಾಯ ಕೊಡ್ಸಕ್ಕೆ ತಯಾರಿಲ್ಲ. ಮುಖ್ಯಮಂತ್ರಿ ತಯಾರಿಲ್ಲ ಅಂದರೆ ರಾಜೀನಾಮೆ ಬಿಸಾಕಿ ಬರಬೇಕಿತ್ತು ಅವ್ರು ಕೊಟ್ಟಿದ್ದಂಥ ಬೆಂಬಲ. ಅವಾಗ ಇಡೀ ಕರ್ನಾಟಕ ರಾಜ್ಯದ ಹಿಂದುಳಿದವರು ದಲಿತರು ಹೌದಪ್ಪ ನೀನು ಹಿಂದುಳಿದವ್ರಿಗೆ ಚಾಂಪಿಯನ್ ಅಂತ ಹೇಳ್ಬೋದಿತ್ತು. ಅಧಿಕಾರಕ್ಕೋಸ್ಕರನೇ ಇದನ್ನು ಬಳಸ್ಕೋತಾ ಇರೋದು, ಯಾವುದು ಜಾತಿ ಜನಗಣತಿ, ಅದೂ ಮುಗೀತು. ಈ ಮುಖ್ಯಮಂತ್ರಿನೂ ಆಗಿ ಬಂದುಬಿಟ್ರು, ಸಂತೋಷ. ಹೇಗೆ ಬಂದರು ಅನ್ನೋ ವಿವರಕ್ಕೆ ಹೋಗಲ್ಲ. ಎಲ್ಲ ಕರ್ನಾಟಕ ರಾಜ್ಯದ ದಲಿತ ಮತ್ತು ಹಿಂದುಳಿದ ವರ್ಗಗಳದ್ದು ಮಠಾಧಿಪತಿಗಳು ಒಂದು ಒಕ್ಕೂಟ ಇದೆ. ಎಲ್ಲ ಒಕ್ಕೂಟದ ಸ್ವಾಮಿಗಳು ಸಿದ್ದರಾಮಯ್ಯ ಅಂತ ಹೋದರು. ಕಾಂತರಾಜ್ ವರದಿ ಇದೆ, ಏ ರೆಡಿ ಇದೆ ರೀ, ರೆಡಿ ಇದೆ, ಅದನ್ನು ನವಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ. ನವಂಬರ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ಲ ಗೊತ್ತಿಲ್ಲ, ಬಂದೇ ಬಿಡ್ತು ನವಂಬರ್. ಈಗ ಈ ನಿಮಿಷದ ತನಕನೂ ಇಲ್ಲ. ಈಗ ನಿನ್ನೆ ಮೊನ್ನೆ ನಿಮ್ಮ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀನಿ, ಆ ಒರಿಜಿನಲ್ ಡಾಕ್ಯುಮೆಂಟೇ ಇಲ್ಲಂತೆ. ಅದೇ ಹೇಳ್ತಿರ ನಾನು, ಒರಿಜಿನಲ್ ಡಾಕ್ಯುಮೆಂಟೇ ಇಲ್ಲ. ನಂಬರ್ 1, ಸ್ವಾಮಿ ನಿರ್ಮಲಾನಂದ ಸ್ವಾಮೀಜಿ ಏನು ಹೇಳ್ತಾರೆ, ಅದಕ್ಕೆ ಸೆಕ್ರೆಟ್ರಿ ಸಹಿ ಇಲ್ಲ. ಸೆಕ್ರೆಟ್ರಿ ಸಹಿ ಇಲ್ಲ ಅಂತಂದರೆ ಅದನ್ನು ಡಾಕ್ಯುಮೆಂಟ್ ಅಂತ ಕರಿತೀರಾ? ಆ ಕಾಂತರಾಜ್ ವರದಿ ಅಂತ ಕರಿತೀರಾ? ಆ ಕಾಂತರಾಜ್ ವರದಿನ ಸೆಕ್ರೆಟ್ರಿನೂ ಸಹಿ ಇಲ್ಲ ಅಂತ ಸ್ವಾಮೀಜಿಗಳು ಹೇಳ್ತಾರೆ, ಅದು ಸುಟ್ಟು ಬಿಸಾಕಿ ಎಂದೆ ನಾನು. ಅದಕ್ಕೆ ಸಿದ್ದರಾಮಯ್ಯ ನಿನ್ನೆ ರಿಪೋರ್ಟ್ ಹೇಳ್ತಾ ಇದ್ದಾರೆ, ಈಶ್ವರಪ್ಪ ಅವಾಗ ಈ ಹಿಂದುಳಿದ ವರ್ಗದ ಆಯೋಗದ ಪರ ಇದ್ದರು, ಈಗ ವಿರುದ್ಧ ಇದ್ದಾರೆ. ಇವ್ರ ತಲೆ ಸರಿ ಇದೆಯಾ, ಬುದ್ಧಿ ಸರಿ ಇದೆಯಾ ಅಂತ ಕೇಳಿದ್ರು. ಕೇಳಿ ಇದೇ ವಿಚಾರ ಕೇಳಿರೋದು. ನಾನು ಅವ್ರಿಗೆ ಕೇಳ್ತೀನಿ, ನಿನ್ನಷ್ಟು ಸುಳ್ಳುಗಾರ ಅಲ್ಲಪ್ಪ, 9 ವರ್ಷದಿಂದ ದಿನ ನಾಳೆ 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 ಅಂತ ಹೇಳ್ಕೊಂತ ಬಂದಿದೆಯಾ? ಈಗಲಾರು ನೀವು ಹೇಳಿ. ಈಗ ಪತ್ರಿಕೆಗಳು ನೋಡಿ ತಿಳ್ಕೊಂಡಿರೋದು ಒರಿಜಿನಲ್ ಡಾಕ್ಯುಮೆಂಟ್ ಇದೆಯೋ ಇಲ್ಲೋ ಅಂತ. ಅಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಅನ್ನೋದ್ರ ಪತ್ರಿಕೆಗಳು ಹೇಳ್ತಾ ಇರೋದೆ. ಯಾವ ಮಂತ್ರಿನೂ ಹೇಳಿಲ್ಲ, ಯಾವ ಇವರು ಐ ಮೀನ್ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಹೇಳಿಲ್ಲ, ಮುಖ್ಯಮಂತ್ರಿ ಹೇಳಿಲ್ಲ. ಈಗ ನಾನು ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೀನಿ, ನೀವು ನವೆಂಬರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಮುಂಚೆ ಆ ಡಾಕ್ಯುಮೆಂಟ್ ಇದೆಯಾ ಇದು ರಾಜ್ಯಕ್ಕೆ ಜನಕ್ಕೆ ತಿಳಿಸಿ. ನಂಬರ್ 1 ಬಂದೆಪ್ಪ. ನಂಬರ್ 2, ಅದರಲ್ಲಿ ವೈಜ್ಞಾನಿಕವಾಗಿಲ್ಲ, ಸೆಕ್ರೆಟರಿ ಸಹಿ ಮಾಡಿಲ್ಲ ಅಂತ ಅಂದ್ಕೊಂಡು ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಿದ್ದಾರೆ, ಯಾವುದು ರಾಜಕಾರಣಿ ಹೇಳ್ತಾ ಇಲ್ಲ. ಹಾಗಾದ್ರೆ ಅವ್ರು ಹೇಳ್ತೀರ ಸತ್ಯನೋ ಸುಳ್ಳೋ ಇದು ನೀವು ಹೇಳಿ. 3ನೇದು, ನೀವು ಮತ್ತೆ ಸುಳ್ಳು ಹೇಳಬೇಡಿ, ಇದು ಯಾವಾಗ ಬಿಡುಗಡೆ ಮಾಡ್ತೀನಿ? ನಿಮ್ಮ ಹತ್ರ ಡಾಕ್ಯುಮೆಂಟೇ ಇಲ್ಲ, ಸೈನೇ ಮಾಡಿಲ್ಲ, ಹೆಂಗೆ ಬಿಡುಗಡೆ ಮಾಡ್ತೀರಿ? ಯಾಕೆ ಹಿಂದುಳಿದವ್ರಿಗೆ ಇಷ್ಟು ನೇರ ಮೋಸ ಮಾಡ್ತೀರಿ? ದಲಿತರಿಗೆ ಯಾಕೆ ಮೋಸ ಮಾಡ್ತೀರಿ? ಮೋಸನೇ ಆಗಿದ್ದರೆ ರಾಜ್ಯ ಜನರು ಕ್ಷಮೆ ಕೇಳಿ. ಇದು ನನ್ನ ಒತ್ತಾಯ.